सूर्या ಏನು ಅಂದೆ ನೀನು ಇನ್ನೊಂದು ಸತಿ ಹೇಳು ನಾನು ಇಷ್ಟು ದಿನ ಕಾದಿದ್ದು ಈ ಸೀತೆಗೋಸ್ಕರ ಮಾತಾಡು ಸೂರ್ಯಾ ಏನು ನಿನ್ನ ಮಾತಿನ ಅರ್ಥ ಈ ಮನೆ ಸೊಸೆ ಹೇಗಿರಬೇಕು ಅಂತ ನೀವು ಆಸೆ ಪಟ್ಟಿದ್ರು ಆ ಎಲ್ಲ ಲಕ್ಷಣ ಸೀತಂಗಿದೆ ನಿಮ್ಮೆಲ್ಲ ಕನಸುಗಳನ್ನು ಈಡೇರಿಸೋ ಶಕ್ತಿ ಅವಳಲ್ಲಿದೆ ಅವಳಿ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅದು ನೀನು ಹೇಳಿದ ಸುಲಭ ಅಲ್ಲ ಅವಳು ಯಾವತ್ತೂ ನಿನ್ನ ಹೆಂಡತಿ ಸ್ಥಾನ ತುಂಬಕ್ಕೆ ಸಾಧ್ಯ ಇಲ್ಲ ನನಗೆ ಅವಳಲ್ಲಿ ನಂಬಿಕೆ ಇದೆ ಅವಳು ಅಮ್ಮನ ಕನಸು ನಿಜ ಮಾಡ್ತಾಳೆ ಅವಳಲ್ಲಿ ಆ ಸಾಮರ್ಥ್ಯ ಇದೆ ಅಷ್ಟೇ ಅಲ್ಲ ಅಪ್ಪಂಗೂ ಸೀತನ ಮೇಲೆ ನಂಬಿಕೆ ಇದೆ ಅದಕ್ಕೆ ಅವರು ಅವಳನ್ನು ಸೊಸೆಯಾಗಿ ಆರಿಸಿಕೊಂಡಿದ್ದಾರೆ ಏನು ಸೂರ್ಯ ಹೀಗೆ ಮಾತಾಡ್ತಿದೀಯ ಕಡ್ಡಿ ಮುರಿದಂಗೆ ನಿಂಗೆ ಏನು ಅನ್ನಿಸ್ತಾ ಇಲ್ವಾ ನಿನ್ನ ಮನಸಾಕ್ಷಿ ಇದಕ್ಕೆ ಒಪ್ತಾ ಇದೀಯಾ ಸೀತಾ ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ ಅವಳಿಂದ ಈ ಮನೆಗೆ ಒಳ್ಳೆದಾಗುತ್ತೆ ಆ ಭರವಸೆ ನನಗಿದೆ ನನ್ನನ್ನು ನಂಬಿ ನನ್ನ ಮೇಲಿದ್ದ ನಂಬಿಕೆನ ಕಳ್ಕೊಬೇಡಿ ಒಂದಂತೂ ಸತ್ಯ ನಿಮ್ಮ ಸೂರ್ಯ ಯಾವತ್ತೂ ಬದಲಾಗಲ್ಲ ಅಮ್ಮ ಇವತ್ತು ನನ್ನ ಜೊತೆ ಇಲ್ಲದೆ ಇರಬಹುದು ಆದರೆ ಅವರು ಹಾಕೊಟ್ಟ ದಾರಿ ಅವರು ಕಲಿಸಿದ ಪಾಠ ನಾನು ಯಾವತ್ತೂ ಮರ್ತಿಲ್ಲ ಮರೆಯೋದು ಇಲ್ಲ ಅಮ್ಮ ಅಲ್ಲಿಂದಲೇ ಎಲ್ಲನೂ ನೋಡ್ತಿದ್ದಾರೆ ಅವಳ ಕಣ್ಣು ತಪ್ಪಿಸಿ ಅವಳಿಗೆ ಮೋಸ ಮಾಡಿ ನಾನು ಬದುಕೋಕಾಗಲ್ಲ ಅವಳ ಆತ್ಮಕ್ಕೆ ನೋವಾಗೋ ಕೆಲಸ ನಾನು ಯಾವತ್ತು ಮಾಡಲ್ಲ ಇಷ್ಟು ನಂಬಿಕೆ ಇಡಿ ನನ್ನ ಮೇಲೆ ಏನಾಗಿದೆ ನಿಂಗೆ ಯಾಕೆ ಹಿಂಗ್ ತಲೆ ಕೆಟ್ಟೋರ ಹಂಗಾಡ್ತಿದ್ಯಾ ಈ ಮನೆಯಲ್ಲಿ ನಡೀತಿರೋದು ನೋಡಿದ್ರೆ ಎಂತವ್ರಿಗಾದ್ರೂ ತಲೆ ಕೆಡಬೇಕು ಯಾರನ್ನೂ ನಂಬಕಾಗ್ತಿಲ್ಲ ಅಲ್ಲ ಆ ಸೂರ್ಯನ ನೋಡಿ ನನಗೆ ಮದುವೆನೇ ಆಗಿಲ್ಲ ಅಂತ ಅನ್ಬಿಟ್ಟ ನನಗಂತೂ ಅದನ್ನ ಕೇಳಿಸ್ಕೊಂಡು ಶಾಕ್ ಆಗೋಯ್ತು ಸರಿ ನೀನು ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ನನ್ನಿಂದ ಏನಾಗಬೇಕು ನಿಂಗೆ ಅದು ಬಾವಾ ಸೂರ್ಯ ಯಾಕ್ ಹಾಗ್ ಮಾಡ್ದ ಅವನ್ ಯಾಕ್ ಸುಳ್ಳು ಹೇಳ್ದ ಅಂತ ನಿಮಗೆ ಏನಾದರೂ ಗೊತ್ತಾ ನನಗೆ ಏನು ಗೊತ್ತಿರುತ್ತೆ ಅವನೇನ್ ಬಂದ ನನ್ನತ್ರ ಹೇಳ್ತಾನ ಸುಮ್ಮನೆ ನನಗೆ ತಲೆ ತಿಂದನೆ ಹೋಗು ಇಲ್ಲಿಂದ ಅದ ಹಾಗಲ್ಲ ಬಾಬಾ ಸೂರ್ಯ ಹೋಗು ಒಂದೇ ಹಲೋ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಸ್ವಲ್ಪ ಲಗೇಜ್ ಎತ್ತ ಕೊಡ್ತೀರಾ ತುಂಬಾ ಭಾರ ಇದೆ ಎತ್ತಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ಪರವಾಗಿಲ್ಲ ಹೋಗು ಅಂತ ಕೇಳಿಸ್ಲಿಲ್ವಾ ಬಾವಾ ಅಲ್ಲಿ ನೋಡಿ ಏನು ನಡೀತಿದೆ ಅಂತ ಬನ್ನಿ ನೋಡಿ ಇಲ್ಲಿ ಏನೋ ಅಲ್ಲಿ ನೋಡಿ ಥ್ಯಾಂಕ್ ಯು ಮೇಡಮ್ ಏನೋ ಅಂತದ್ದೇನಾಯ್ತು ಅಂತ ನೋಡಕ್ಕೆ ಹೇಳಿದ್ದು ಏನ್ ಬಾವಾ ಹೀಗೆ ಕೇಳ್ತಿದ್ದೀರಾ ಸೀತಾ ಯಾರೋ ದಾರಿಲಿ ಹೋಗೋನ್ ಜೊತೆ ಮಾತಾಡ್ತಿದ್ದಾಳೆ ಮನೆಯವರಾಗ ನಾವೇ ಹೊರಗಡೆಯವ್ರ ಜೊತೆ ಮಾತಾಡೋದಕ್ಕೆ ಸಾವಿರ ಸಲ ಯೋಚನೆ ಮಾಡ್ತೀವಿ ಅಂತದ್ರಲ್ಲಿ ಇವಳು ಯಾರ್ಯಾರ ಜೊತೆನೋ ಮಾತಾಡ್ಕೊಂಡು ನಿಂತಿದ್ದಾಳೆ ಸರಿನಾ ಅಂತದ್ದೇನಾಯ್ತು ಈಗ ನಾಳೆ ದಿನ ಹೀಗೆ ಯಾರ ಜೊತೆನೋ ಸೇರ್ಕೊಂಡು ಇಡೀ ಮನೆನೇ ಲೂಟಿ ಮಾಡಿದ್ರೆ ಆಗೇನ್ ಮಾಡೋದು ಏನು ಹೇಳ್ತಿದ್ಯಾ ನೀನು ಬಾವಾ ನಾವ್ ಯಾರನ್ನೂ ನಂಬೋದಕ್ಕಾಗಲ್ಲ ಈ ಸೀತಾ ಯಾರು ಏನು ಎಲ್ಲಿಂದ ಬಂದಿದ್ದಾಳೆ ಅಂತ ನಮ್ಗೆ ಏನೂ ಗೊತ್ತಿಲ್ಲ
ನಿನ್ನೆ ಬೇರೆ ಮಧ್ಯರಾತ್ರಿ ಮನೆಯಿಂದ ಹೊರಗೆ ಹೋಗ್ತಿದ್ಲು. ಅವಳ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತು? ಸೀತಾ, ಏ ಸೀತಾ ಎಲ್ಲಿದೆಯೇ? ಅಯ್ಯೋ ಅಯ್ಯೋ, ಇವಳ ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಅತ್ಲಾಗ ಮಾಡ್ದಂಗು ಅಲ್ಲ, ಇತ್ಲಾಗ ಮಾಡ್ದೇದಂಗು ಅಲ್ಲ, ಎಲ್ಲ ಅರ್ಧಂಬರ್ಧಂ. ಯಾವ್ದನ್ನು ಇಡ್ಬೇಕಾದಲ್ಲಿ ಇಡಲ್ಲ ಇವಳ. ಛೇ, ಒಂದ್ಸಲ ಕೈಯಿಂದ ಜಾರದ್ರೆ ಮುಗೀತು, ಅದನ್ನ ಎತ್ತಿಡೋದಕ್ಕೆ ಇನ್ನೊಬ್ರು ಬರಬೇಕು. ಸೀತಾ, ಏ ಸೀತಾ, ಇವಳು ಸೀತಾ, ಏನೇ ಇದು? ಅದು ಮಾರಿ. ಏನು, ಏನದು? ಪೊರ್ಕೆ ಇಡೋ ಜಾಗನ ಇದು? ಕೆಲ್ಸ ಅಂತ ಮಾಡಿದ್ಮೇಲೆ ಅದ್ರ ಬಗ್ಗೆ ಇನ್ನೊಬ್ರು ಬಂದು ಒಂದ್ ಮಾತಾಡಬಾರ್ದು, ಹಾಗಿರ್ಬೇಕು. ಆದ್ರೆ ನೀನು ಇದ್ಯಾ, ಎಲ್ಲದಕ್ಕೂ ಬಂದು ನಾನೇ ಸಾಯ್ಬೇಕು. ಅದು ಮಾರಿ, ನೆಲ ಒರೆಸ್ತಾ ಇದ್ದೆ, ಬೇರೆ ಏನೋ ಕೆಲ್ಸ ನೆನಪಾಯ್ತು, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಬಿಡು, ಇದನ್ ನಾನೇ ತೆಗೆದು ಬೇರೆ ಕಡೆ ಇಡ್ತೀನಿ. ನಾನು ಸುಮಾರು ದಿನದಿಂದ ನೋಡ್ತಾನೆ ಇದ್ದೀನಿ, ಯಾವ ಕೆಲ್ಸನೂ ನೆಟ್ಟಗ್ ಮಾಡ್ತಾನೆ ಇಲ್ಲ. ಯಾಕೆ? ಕೊಪ್ಪ. ಮರ್ಯಾದೆಯಿಂದ ಮೈ ಬಗ್ಸಿ ಕೆಲ್ಸ ಮಾಡು, ಇಲ್ಲ ಅಂದ್ರೆ. ಮಾರಿ, ಇವಳು ಕೆಲ್ಸ ಹೇಳೋದಕ್ ನೀನ್ ಯಾರೋ? ಆದ್ರೆ ಯಜಮಾನ್ರೆ, ಇವಳು. ಆ ಸಾಕು, ಇಷ್ಟ ದಿನದ ಕಥೆನೆ ಬೇರೆ, ಇನ್ ಮುಂದಿನದೇ ಬೇರೆ. ಇನ್ ಮೇಲಿಂದ ಸೀತಾ ಕೆಲ್ಸ ಮಾಡಲ್ಲ. ಯಜಮಾನ್ರೆ. ಯಜಮಾನನೇ ಹೇಳ್ತಾ ಇರೋದು. ಇದೇ ಕೊನೆ. ಯಾವತ್ತಾದ್ರೂ ಇವಳ ಮೇಲೆ ರೇಗಾಡೋದು ಅಥವಾ ಇವಳಿಗೆ ಕೆಲಸ ಹೇಳೋದು ನಾನು ಕಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇವಳು ನನ್ನ ಸೊಸೆ ಆಗೋಳು. ಇವಳು ಹೇಳ್ದಂಗೆ ನೀನು ಕೇಳಬೇಕೇ ಹೊರತು ನೀನು ಹೇಳ್ದಂಗೆ ಇವಳು ಕೇಳೋದಲ್ಲ. ಈ ಮನೆ ಸೊಸೆಗೆ ಸಿಗಬೇಕಾದ ಮರ್ಯಾದೆ ಇವಳಿಗೂ ಸಿಗಬೇಕು. ಸೀತಾ ನಾನು ಅನ್ಕೊಂಡ ಸಾಧಾರಣ ಅಲ್ಲ. ನೋಡೋಕ್ ಮಳ್ಳಿ ಹಂಗಿದ್ರು ಒಳಗೊಳಗೆ ಬೇಜಾನ್ ಬುದ್ಧಿ ಓಡಿಸ್ತಿದ್ದಾಳೆ. ಅಷ್ಟಿಲ್ಲದೆ ಅಣ್ಣ ಇವಳನ್ನ ಮೆಚ್ತಾನ, ಸೊಸೆಯಾಗಿ ಆರಿಸ್ತಾನ, ಅವನನ್ನೇ ಮರಳು ಮಾಡಿದಾಳೆ ಅಂತಂದರೆ ಇವಳಿನ್ನೆಂಥ ಚಾಲಾಕಿ ಇರಬೇಕು. ಅಣ್ಣ ತಪ್ಪು ಮಾಡ್ತಿದ್ದಾನೆ, ಆ ಸೀತನ್ನ ನಂಬ್ಕೊಂಡು ಹಾಳಾಗ್ತಿದ್ದಾನೆ. ಅವನ ಬುದ್ಧಿಗೆ ಏನಾಗಿದೆಯೋ, ಯಾಕೆ ಹೀಗೆ ಆಡ್ತಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ಅವನಾಗೆ ಅರ್ಥ ಮಾಡ್ಕೋತಿಲ್ಲ. ಸಾಯ್ಲಿ, ಕೊನೆ ಪಕ್ಷ ಬೇರೆಯವ್ರು ಹೇಳೋದಾದರೂ ತಲೆಗೆ ಹೋಗ್ಬೇಕು. ಇಲ್ಲ, ಅದು ಆಗ್ತಿಲ್ಲ. ನಾನು ಎಷ್ಟು ಅಂತ ಹೇಳಿ ಮಾತಾಡಂಗಿಲ್ಲ, ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೋಡ್ಕೊಂತ ಬೈತಾನೆ. ಇನ್ನೀ ಅಣ್ಣನ ನಂಬ್ಕೊಂಡು ಕೂತ್ರೆ ಕೆಲಸ ಆಗಲ್ಲ. ನಾನೇ ಏನಾದರೂ ಮಾಡಬೇಕು. ಆ ಸೀತಾ ನಮ್ಮ ಮನೆ ಸೊಸೆ ಆಗೋದನ್ನ ತಡಿಬೇಕು. ಆದರೆ ಹೇಗೆ? ಮನ್ಸಿದ್ರೆ ಮಾರ್ಗ, ಮದ್ವೆ ತಡಿಲೇಬೇಕು ಅಂತ ಇದ್ರೆ ಅದಕ್ಕೆ ಸಾವಿರ ದಾರಿ ಇದೆ ಬಾವ. ಅಂದ್ರೆ ಏನ್ ನೀನ್ ಹೇಳೋದು? ಅವಳು ಇಷ್ಟು ದಿನ ಎಲ್ಲಿದ್ಲು, ಯಾರ ಜೊತೆ ಇದ್ಲು ಅಂತ ತಿಳ್ಕೊಂಡ್ರೆ ನಮ್ ಕೆಲ್ಸ ಸುಲಭ ಆಗುತ್ತೆ. ಅದೇನು ಅಂತ ಸರಿಯಾಗಿ ಹೇಳು. ಅವಳು ಅನಾಥನೋ ಮತ್ತೊಂದು, ಒಟ್ನಲ್ಲಿ ಉದ್ಭವ ಮೂರ್ತಿ ಅಂತೂ ಅಲ್ಲ ತಾನೆ.
ಅವಳಿಗೂ ಎಲ್ಲರ ಥರ ಅಪ್ಪ ಅಮ್ಮ ಅಂತ ಇರಬೇಕಲ್ವಾ? ಅವರು ಬದುಕಿದಾರೋ ಇಲ್ವೋ ಅದು ನಮಗೆ ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಒಂದು ಸಂಸಾರ, ಒಂದು ಮನೆ, ಒಂದು ಊರು, ಸಂಬಂಧಿಕರು ಅಂತ ಇರಲೇಬೇಕು ತಾನೆ. ಆ ಮೂಲ ಕಣ್ಣಿಡಿಬೇಕು ಬಾಬಾ, ಆಗ ಅವಳ ಜಾತಕ ಪೂರ್ತಿ ನಮ್ಮ ಕೈಗೆ ಸಿಗುತ್ತೆ. ನಾನು ಇಷ್ಟು ದಿನ ಬರೀ ಅವಳ ಗಂಡನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ, ಆದರೆ ಅದರಿಂದ ಯಾವ ಉಪಯೋಗನೂ ಆಗಲಿಲ್ಲ. ನೀನು ಹೇಳೋದು ಸರಿಯಾಗೇ ಇದೆ, ಅವಳ ಗಂಡನ ಬಗ್ಗೆ ಕೇಳೋದು ಬಿಟ್ಟು ಅವಳು ಹೆತ್ತೋರ ಬಗ್ಗೆ ಕೇಳಿದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಸರಿಯಾಗೇ ಹೇಳಿದ್ರಿ ಬಾಬಾ. ಮೊದಲು ಅವಳ ಮನೆಯವ್ರ ಬಗ್ಗೆ ವಿಚಾರಿಸಿ, ಸತ್ಯ ಕಕ್ಕಿಸಿ, ಆಮೇಲೆ ಎಲ್ಲ ನೀವು ಅನ್ಕೊಂಡ ಹಾಗೆ ಆಗುತ್ತೆ. ಚಿಡಿ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಇದನ್ನು ಅಮ್ಮ ಕಲಿಸಿದ್ದು. ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಅವ್ರನ್ನ ನೋಡಿ ಸುಮಾರೆಲ್ಲ ನಾನು ಕಲ್ತ್ಕೊಂಡಿದ್ದೆ. ಆದರೆ ಮನೇಲಿ ಎಲ್ರಿಗೂ ನನ್ನ ಕೈ ಅಡುಗೆನೇ ಇಷ್ಟ ಇತ್ತು. ಓ ಹೌದಾ? ನಿಂಗೂ ಮನೆ ಮನೆಯವರೆಲ್ಲ ಇದ್ದಾರೆ, ಹಾಗಾದರೆ ನಾನೆಲ್ಲ ಅನಾಥೆ ಅಂದ್ಕೊಂಡಿದ್ದೆ. ಹೌದು, ನಿಮ್ಮ ಮನೆಯಲ್ಲಿ ಯಾವೂರು ನಿಂದು, ಮತ್ತೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಪ್ಪ ಅಮ್ಮ, ಅಣ್ಣ ತಂಗಿ? ಹಾ, ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ಅರೆ ಏನಾಗಿ ನಿಂತಿದ್ಯಾ? ನಾನೇನಾದರೂ ಕೇಳಬಾರ್ದು ಕೇಳಿದ್ನ? ಇಲ್ವಲ್ಲ, ನಿಮ್ಮ ಮನೆ ಬಗ್ಗೆ ಕೇಳಿದೆ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಈಗ ನಿಂತಿದ್ಯಾ? ಉತ್ತರ ಕೊಡು, ಯಾವ ಊರು ನಿಂದು? ಸೀತಾ, ಅವ್ರು ಕೇಳ್ತೀರಲ್ಲ, ಉತ್ತರ ಕೊಡು. ಇಷ್ಟು ದಿನ ಸತ್ಯ ಮುಚ್ಚಿಟ್ಟು ನಮಗೆಲ್ಲ ಮಂಕ್ ಬೂದಿ ಹಚ್ಚಿದ್ ಸಾಕು. ನನಗೆಲ್ಲ ವಿಷಯ ಗೊತ್ತಾಗಬೇಕು. ಇಲ್ಲಿವರೆಗೂ ನೀನು ನಮ್ಮ ಮನೆಗೆ ಬರೀ ಕೆಲಸದೊಳಾಗಿದ್ದೆ, ಅದಕ್ಕೆ ನಿನ್ನ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಇನ್ನು ಮುಂದೆ ಹಾಗಲ್ಲ. ನೀನು ಈ ಮನೆ ಸೊಸೆ ಆಗೋಳು, ನಮ್ಮ ಮನೆ ಸೊಸೆ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಹೇಳು, ನೀನು ಯಾರು, ಎಲ್ಲಿದ್ದೆ, ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ? ನನಗೆಲ್ಲ ವಿಷಯ ಈಗಲೇ ಗೊತ್ತಾಗಬೇಕು. ಮಾತಾಡು. ಏನು ಚಿಕ್ಕಪ್ಪ ಜಾನ್ಗೇನು ವಿಚಾರಿಸ್ತಿದ್ದೀರಾ? ಏನು ಕೇಳ್ತಿದ್ದಾರೆ? ಅದಕ್ಕೆ ಫ್ಯಾಮಿಲಿ ಬಗ್ಗೆ, ಅಂದರೆ ಅವ್ರ ಅಪ್ಪ ಅಮ್ಮ ಯಾರು, ಯಾವ ಊರು, ಇಷ್ಟು ದಿವಸ ಅವ್ರು ಎಲ್ಲಿದ್ರು ಅಂತ ಎಲ್ಲ ಕೇಳ್ತಿದ್ದಾರೆ. ಚಿಕ್ಕಪ್ಪ ಯಾಕೆ ಹೀಗೆ ಮಾಡ್ತಿದ್ದಾರೆ? ಇವಾಗ ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು? ಅಪ್ಪನಿಗೆ ಅವ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಮುಗೀತು, ಆಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ಬಾ. ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ದೀರೋ? ಇಟ್ಸ್ ಓಕೆ, ನನಗೆ ಹೇಳಲಿಲ್ಲ ಅಂದರೂ ಅರ್ಥ ಆಗುತ್ತೆ. ನೀವಿಬ್ಬರು ಪೂರ್ವಿ ಮೂರು ಜನ ಸೇರಿಕೊಂಡು ಏನೋ ಮುಚ್ಚಿಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಇವತ್ತು ಕನ್ಫರ್ಮ್ ಆಯಿತು. ಮುಚ್ಚಿಡೋದಕ್ಕೇನಿದೆ? ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಪ್ಲೀಸ್ ಸೂರ್ಯ, ಈ ನಾಟಕ ನೋಡಿ ನನಗೆ ಬೋರ್ ಆಗೋಗಿದೆ. ಬೇರೆ ಏನಾದರೂ ಇದ್ರೆ ಹೇಳು, ಕೇಳ್ತೀನಿ. ಇಲ್ಲಿ ಏನು ನಡೀತಿದೆ ಅಂತ ನನಗೂ ಗೊತ್ತು, ನಿನಗೂ ಚೆನ್ನಾಗಿ ಗೊತ್ತು.
ಈ ನಾಟಕ ಆಡಿ ಇನ್ನೇನು ಪ್ರಯೋಜನ ಇಲ್ಲ. ಬಾವಂಗೆ ಸೀತನ ಬಗ್ಗೆ ಗೊತ್ತಾದ್ರೆ ನಿಮಗೆ ಏನು ತೊಂದ್ರೆ? ನೀವು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅವಳ ಬಗ್ಗೆ ಯಾರಿಗೂ ಗೊತ್ತಾಗಬಾರದಂತ ಸೀಕ್ರೆಟ್ ಏನಿದೆ? ಸೀತಾ ಮಾತಾಡು, ನೀ ಹೀಗೆ ಸುಮ್ಮನೆ ಇದ್ರೆ ನಾವೇನು ಅನ್ಕೋಬೇಕು? ನಮ್ಮ ಅನುಮಾನಗಳು ಬಗೆಹರಿಬೇಕಂದ್ರೆ ನೀವು ಉತ್ತರ ಕೊಡಲೇಬೇಕು. ಬಾಯಿ ಬಿಡ, ಮಾತಾಡು. ಇವತ್ತು ನನ್ನೆಲ್ಲ ಪ್ರಶ್ನೆಗೂ ನೀನು ಉತ್ತರ ಕೊಡಲೇಬೇಕು. ಅಲ್ಲಿ ತನಕ ನಾನು ನಿನ್ನನ್ನು ಬಿಡಲ್ಲ. ಮಾವ, ಯಾಕೆ ಅಕ್ಕಂಗೆ ಬೈತಿದ್ದೀರಿ? ಅವಳೇನು ಮಾಡಿದ್ಲು? ಏಯ್ ಬಿಡ, ಉಸಿರು ಎತ್ತಿದ್ರೆ ನಿಂತ ಜಾಗದಲ್ಲೇ ಊತ ಹಾಕ್ಬಿಡ್ತೀನಿ. ಬಾಯಿ ಮುಚ್ಕೊಂಡಿರ್ಬೇಕು. ಅಕ್ಕ ಅಂತೆ ಅಕ್ಕ. ನೋಡ್ ಸೀತಾ, ನಿನ್ ಬಗ್ಗೆ ನಮ್ಗಿರೋ ಅನುಮಾನಗಳು ಹೋಗ್ಬೇಕಂದ್ರೆ ನೀನೀಗ ಮಾತಾಡ್ಲೇಬೇಕು. ನೀನ್ ಇವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ವೈದೇಹಿ ಜೊತೆ ನಿನ್ ತಾಯಿ ಬಗ್ಗೆ ಹೇಳ್ತಿದ್ದೆ, ನಿಜ ತಾನೆ? ಸರಿ, ಅವ್ರಿಗೀಗ್ಲೇ ಕಾಲ್ ಮಾಡಿ ಮಾತಾಡು. ಯಜಮಾನ್ರೆ, ಅದು ಮತ್ತೆ ಕತೆ ಕೊಟ್ಟೋಕ್ ನೋಡ್ಬೇಡ, ಕಾಲ್ ಮಾಡು. ರಘುರಾಮ, ಏನಾಗ್ತಾ ಇದೆ ಇಲ್ಲಿ? ಏನಿಲ್ಲಣ್ಣ, ಇವಳು ಮನೆಯವ್ರ ಬಗ್ಗೆ ವಿಚಾರಿಸ್ತಿದೆ ಅಷ್ಟೇ. ಅವರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಬಾಯ ಬಿಡ್ತಿಲ್ಲ. ಆವಾಗಿಂದ ಹೀಗೆ ಗರ್ಡ್ಗಂಬದ ತರ ನಿಂತಿದ್ದಾಳೆ. ಹೀಗೆ ಮಾಡಿದ್ರೆ ಹೇಗಣ, ಇವಳು ಹಿನ್ನೆಲೆ ಏನು ಅಂತ ನಮಗೆ ಸ್ವಲ್ಪನಾದ್ರೂ ಗೊತ್ತಿರೋದು ಬೇಡ್ವಾ? ಇವಾಗಷ್ಟೇ ಅದೇನೋ ಅಮ್ಮನ ಬಗ್ಗೆ ಮಾತಾಡ್ತಿದ್ಲು, ಅವ್ರು ಕಾಲ್ ಮಾಡು ಅಂದೆ, ಅದಕ್ಕೂ ತಯಾರಿಲ್ಲ. ನೀನೇ ಹೇಳು, ನಮ್ಮ ಮಾತಕ್ಕೆಲ್ಲ ಬಗ್ಗಲ್ಲ ಇವಳು. ನಾವು ಮಾತಾಡಬೇಕು. ಅದೆಲ್ಲ ನಿಮ್ಮ ಭ್ರಮೆ ಚಿಕ್ಕಮ್ಮ. ಸೀತನ ಬಗ್ಗೆ ನಮ್ಮ ಸೀಕ್ರೆಟ್ ಗೊತ್ತಿಲ್ಲ, ಆ ಥರ ಏನೂ ಇಲ್ಲವೇ ಇಲ್ಲ. ಸುಮ್ಮನೆ ನಿಮ್ಮ ನೀವೇನೇನೋ ಅಂದ್ಕೋಬೇಡಿ. ಓ, ಇಷ್ಟೊತ್ವರೆಗೂ ನೀವು ಸೀತನ ಬಗ್ಗೆ ಮಾತಾಡಿದ ಸುಳ್ಳ ಅಥವಾ ನಾನು ತಪ್ಪ ಕೇಳಿಸ್ಕೊಂಡ? ನೋಡಿ ಚಿಕ್ಕಮ್ಮ, ನೀವೇನು ಕೇಳಿಸ್ಕೊಂಡ್ರೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಯಾವ ಸೀಕ್ರೆಟ್ ಬಗ್ಗೆನೂ ಮಾತಾಡಿಲ್ಲ. ನಮಗೆ ಚಿಂತೆ ಆಗಿರೋದೇ ಬೇರೆ ವಿಷಯಕ್ಕೆ. ಅಲ್ಲಿ ಅಪ್ಪ ಸೀತನಿಗೆ ಹಿಂಸೆ ಕೊಡ್ತಿದ್ದಾರೆ, ಏನೇನೋ ಪ್ರಶ್ನೆ ಕೇಳಿ ಗಾಬರಿ ಬೀಳಿಸ್ತಿದ್ದಾರೆ. ಅದ್ರ ಬಗ್ಗೆ ನಾನು ಅಣ್ಣಂಗೆ ಹೇಳ್ತಾ ಇದ್ದೆ ಅಷ್ಟೇ. ನಿಮಗೆ ನೀವೇ ಏನೋ ಅಂದ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನೀನು ಈ ಥರ ಮಾತಾಡಿ ನನ್ನ ದಾರಿ ತಪ್ಪಿಸೋಕ್ಕಾಗಲ್ಲ ಕಣೆ. ನನಗೆ ಚೆನ್ನಾಗಿ ಗೊತ್ತು ನೀನು ಈಗ ಮಾತಾಡಿದ ಯಾವುದು ಸತ್ಯ ಅಲ್ಲ ಅಂತ. ಸುಮ್ಮನೆ ನನ್ನ ಬಾಯಿ ಮುಚ್ಚೋದಕ್ಕೆ ಈಗ ಕತೆ ಕಟ್ತಾ ಇದೀಯ. ಸೂರ್ಯ, ನೀನು ಅಷ್ಟೇ. ಆ ಸೀತನ ವಿಷಯ ಬಂದಾಗ ಎಂಥ ನಾಟಕ ಮಾಡೋದಕ್ಕೂ ಎಂಥ ಸುಳ್ಳು ಹೇಳೋದಕ್ಕೂ ತಯಾರಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನಾದರೂ ಅಂದ್ಕೊಳ್ಳಿ, ನಿಮ್ಮ ಪ್ರಶ್ನೆಗಳ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಜಾಸ್ತಿ ದಿನ ನಡೆಯಲ್ಲ. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಪರ್ದೆ ಹೇಳ್ತೀನಿ. ಬಾವ ಈಗಾಗಲೇ ಆ ಕೆಲಸನ ಶುರು ಮಾಡಿದೆ. ಸೀತಾ ಬಾಯ್ ಬಿಡೋವರೆಗೂ ಅವ್ರು ಸುಮ್ಮನೆ ಇರಲ್ಲ. ಅದು ಹೇಗೆ ಇವತ್ತು ತಪ್ಪಿಸ್ಕೋತಾಳೆ ಅಂತ ನಾನು ನೋಡ್ತೀನಿ. ಅವಳ ಬಗ್ಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು, ಸತ್ಯ ತಾನಾಗಿ ತಾನೇ ಹೊರಗೆ ಬರುತ್ತೆ. ಲೌಡ್ ಸ್ಪೀಕರ್ ಹಾಕೋ.
ಸರಿಯಾದ ನಂಬರ್ ಹಾಕು. ಸುಮ್ಮನೆ ಯಾವ್ದ್ಯಾವ್ದೋ ನಂಬರ್ ಒತ್ತಿ ನಮಗ್ ಚಳ್ಳೆ ಹೆಣ್ ತಿನ್ಸೋಕ್ ನೋಡ್ಬೇಡ. ಇನ್ನೊಂದ್ಸಲ ಮಾಡು. ಸರಿಯಾದ ನಂಬರ್ಗೆ ಕಾಲ್ ಮಾಡ್ತಿದ್ನಿ ಯಜಮಾನ್ರೆ, ಆದ್ರೆ ನಾಟ್ ರೀಚೇಬಲ್ ಇದೆ. ಅಣ್ಣ ನೀನ್ ಇವಳು ನಂಬೇಡ, ಮಹಾನ್ ಕಿಲಾಡಿ ಇವಳು, ಯಾರನ್ನ ಬೇಕಾದ್ರೂ ಯಾಮಾರಿಸ್ತಾಳೆ. ಆವತ್ತು ತನ್ನ ನಂಬರ್ನೇ ಕೊಟ್ಟು ಗಂಡನ್ ನಂಬರ್ ಅಂತ ಹೇಳಿದ್ಲು, ಇವತ್ತು ಹಾಗೆ ಏನಾದ್ರು ಮಾಡಿರ್ತಾಳೆ. ಇನ್ನೊಂದ್ಸರಿ ಮಾಡೋ. ನಾಟ್ ರೀಚೇಬಲ್ ಇದ್ರೆ ಇವಳೇನ್ ಮಾಡೋಕ್ಕಾಗತ್ತೆ? ಇದ್ರಲ್ಲಿ ಇವಳದೇನ್ ತಪ್ಪಿದೆ? ಇನ್ ಸಾವಿರ ಸಲ ಫೋನ್ ಮಾಡಿದ್ರು ಹಾಗೆ ಬರೋದು. ಸೂರ್ಯ ಯಾರೋ ಮಾತಾಡಬಾರ್ದು. ನೋಡ್ ಸೀತಾ, ರಘುರಾಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನು ನಮ್ಮ ಮನೆ ಸೊಸೆ ಆಗಬೇಕಾದವಳು. ನಿನ್ನ ಬಗ್ಗೆ ನಮಗೆ ಎಲ್ಲ ಗೊತ್ತಿರಬೇಕು. ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅನುಮಾನ ಬಗೆಹರಿಸ್ಬೇಕು. ನಿನ್ನ ಹಿನ್ನೆಲೆ ಏನು? ಇಷ್ಟು ದಿನ ಎಲ್ಲಿದ್ದೆ? ಈ ಊರಿಗೆ ಯಾಕೆ ಬಂದೆ? ನಿನ್ನ ಮನೆಯವರು ಎಲ್ಲಿ? ಹೀಗೆ ಎಲ್ಲದಕ್ಕೂ ಉತ್ತರ ಬೇಕು. ನಿನ್ನ ಬಾಯಿ ಬಿಡಿಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ರಘುರಾಮ ಕರ್ಕೊಂಡು ಬಾಯಿ ಬಿಡ ಬಾ. ಇವಾಗ ಎಲ್ಲ ವಿಷಯನೂ ಹೊರಗೆ ಬೀಳುತ್ತೆ. ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗದೆ ನಿನ್ನನ್ನು ಬಿಡೋ ಮಾತೇ ಇಲ್ಲ. ಅಣ್ಣನೇ ಹೇಳಿದ್ಮೇಲೆ ಇನ್ನೇನು, ಇವತ್ತೆಲ್ಲ ವಿಷಯನೂ ಕಕ್ಕಿಸ್ತೀನಿ. ನಡೀ.